ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸಂಜೆ 4 ಗಂಟೆ ಆಗ್ತಾಯಿದೆ, ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮದು ಊಟ ಆಗೋದೇ 3 ಗಂಟೆ ಆಗಿತ್ತು. ಯಾಕಂದರೆ ಇವತ್ತು ನಾನು ಮತ್ತು ಅರ್ವಿ ಬೆಳಿಗ್ಗೆ 11 ಗಂಟೆಗೆ ಮಲಗಿ ಮಧ್ಯಾಹ್ನ 2:30 ಎದ್ದಿದ್ವಿ. 2:30 ಎದ್ದಮೇಲೆ ಅವಳಿಗೆ ಊಟ ಮಾಡಿಸಿ ಆಮೇಲೆ ನಾನು ಊಟ ಮಾಡಿ ಈಗ ಕೂತಿದ್ದೀವಿ. ನಿನ್ನೆ ನನಗೆ ತುಂಬ ನೆಕ್ ಪೇಯ್ನ್ ಆಗಿತ್ತು. ಆ ಕಡೆ ಈ ಕಡೆ ತಿರುಗೋದಕ್ಕೂ ಸಹ ಆಗ್ತಾ ಇರಲಿಲ್ಲ, ಹಾಗಾಗಿ ರಾತ್ರಿ ಮಲ್ಕೊಳ್ಳೋದಕ್ಕೂ ಆಗಿರಲಿಲ್ಲ. ರಾತ್ರಿ ಎಲ್ಲ ಸರಿಯಾಗಿ ನಿದ್ರೆ ಬಂದಿರಲಿಲ್ಲ, ಅದಕ್ಕೆ ಇವತ್ತು ಡೇ ಟೈಮಲ್ಲಿ ಮಲ್ಕೊಂಡಿದ್ದೆ. ಇವತ್ತು ಪೇಯ್ನ್ ಇದೆ, ಆದರೆ ನಿನ್ನೆ ಕಂಪೇರ್ ಮಾಡಿದರೆ ತುಂಬ ಕಡಿಮೆ ಆಗಿದೆ. ಊಟಕ್ಕೆ ನಿನ್ನೆದೇ ಸ್ವಲ್ಪ ದಾಲ್ ಮತ್ತು ರೈಸ್ ಇತ್ತು, ಅದನ್ನೇ ಊಟ ಮಾಡಿದ್ವಿ. ಊಟ ಆದ ತಕ್ಷಣ ಅರ್ವಿ ಚಾಕ್ಲೇಟ್ ಬೇಕು ಅಂತ ಕೇಳ್ತಾ ಇದ್ಲು, ಅದಕ್ಕೆ ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ. ಅರ್ವಿಗೆ ದಿನ ನಾನು ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಸಲ ಮಲಗಿಸ್ತಾ ಇದ್ದೆ, ಆದರೆ ಇವತ್ತು ಅವಳನ್ನ ಬೆಳಗ್ಗೆ ಮಲಗಿಸೋದೇ ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ 2 ನಿದ್ದೆ ಒಂದೇ ಸಲ ಆಗಿದೆ. ಇನ್ನು ಮತ್ತೆ ಅವಳನ್ನ ನಾನು ಮಲಗಿಸಲ್ಲ, ರಾತ್ರಿನೇ ಸ್ವಲ್ಪ ಬೇಗ ಮಲಗಿಸ್ತೀನಿ. ಹಾಗೆ ಕೆಲವೊಬ್ಬರು ಹೇಳ್ತಾ ಇದ್ರೆ ನೀವು ಕಿಚನಲ್ಲಿ ಯೂಸ್ ಮಾಡೋ ಐಟಮ್ಸ್ದೆಲ್ಲ ಲಿಂಕ್ ಹಾಕ್ತಾ ಇರಿ ಅಂತ. ನಾನು ಕಿಚನಲ್ಲಿ ಯೂಸ್ ಮಾಡೋ ಐಟಮ್ಸ್ ಎಲ್ಲ ಹೆಚ್ಚಾಗಿ ಕುವೈತಲ್ಲೇ ತೊಗೊಂಡಿರೋದು, ಅದು ಕೂಡ ಶಾಪ್ಸಲ್ಲೇ ಪರ್ಚೇಸ್ ಮಾಡ್ತೀನಿ. ಇನ್ನು ಇಂಡಿಯಾದಿಂದ ಬರುವಾಗಲೂ ನಾನು ಕೆಲವೊಂದು ಐಟಮ್ ತೊಗೊಂಡು ಬಂದಿದ್ದೀನಿ, ಅದು ಕೂಡ ನಾನು ಶಾಪಲ್ಲೇ ಪರ್ಚೇಸ್ ಮಾಡಿದ್ದು, ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ. ನಾನು ಫಸ್ಟ್ ಟೈಮ್ ಕುವೈತಿಗೆ ಬರುವಾಗ ಒಂದು ಸೆಟ್ ಪಾತ್ರ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ, ಅದು ನನಗೆ ಸ್ವಲ್ಪನೂ ಇಷ್ಟ ಆಗಿರಲಿಲ್ಲ. ಇಮೇಜಸ್ಸಲ್ಲಿ ಪಾತ್ರ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇತ್ತು, ಆದರೆ ನಿಜವಾಗ್ಲೂ ಪಾತ್ರ ತುಂಬ ಚಿಕ್ಕದಾಗಿತ್ತು. ಜೊತೆಗೆ ಪಾತ್ರ ತುಂಬ ತೆಳುವಾಗಿತ್ತು, ಅದರಲ್ಲಿ ಅಡುಗೆ ಎಲ್ಲ ಏನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಮತ್ತೆ ನಾನು ಆನ್ಲೈನಲ್ಲಿ ಪಾತ್ರ ಏನು ಪರ್ಚೇಸ್ ಮಾಡಲಿಲ್ಲ. ಟೈಮ್ 5:30 ಆಯಿತು, ಈಗ ನಾವು ಕಾಫಿ ಕುಡಿತೀವಿ. ಅರ್ವಿಗೂ ಈಗಲೇ ನಾನು ಪೀಡಿಯಾಶ್ಯೂರ್ ಮಾಡಿಕೊಡ್ತೀನಿ, ಇಲ್ಲಾಂದರೆ ಅವಳು ನಮ್ಮ ಹತ್ರ ಕಾಫಿ ಕುಡಿಸೋದಕ್ಕೆ ಹೇಳ್ತಾ ಇರ್ತಾಳೆ. ನನಗೆ ಸ್ವಲ್ಪ ದಿನದ ಹಿಂದೆ ಒಬ್ಬರು ಕೇಳಿದರೆ ನೀವು ಯಾಕೆ ಒಂದು ಕಾಫಿ ಹಾಲು ಹಾಕಿ ಮಾಡ್ತೀರಾ, ಇನ್ನೊಂದು ಕಾಫಿ ನೀರು ಹಾಕಿ ಮಾಡ್ತೀರಾ ಅಂತ. ನನ್ನ ಹಸ್ಬೆಂಡ್ಗೆ ಹಾಲು ಹಾಕಿ ಕಾಫಿ ಮಾಡಿದರೆ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೆ ಅವರಿಗೆ ನಾನು ಬ್ಲ್ಯಾಕ್ ಕಾಫಿ ಮಾಡ್ತೀನಿ. ಅರ್ವಿ ಹಾಲು ಕುಡ್ದಾದ್ಮೇಲೆ ಈಗ ಪ್ಲಮ್ ಫ್ರೂಟ್ ತಿಂತಾ ಇದ್ದಾಳೆ. ಅವಳಿಗೆ ಒಂದೊಂದು ಟೈಮಲ್ಲಿ ಒಂದೊಂದು ಫ್ರೂಟ್ಸ್ ಇಷ್ಟ ಆಗುತ್ತೆ. ಒಂದು ಟೈಮಲ್ಲಿ ಬರೀ ಅವಕಾಡೋ ತಿಂತಾ ಇದ್ಲು, ಅದಾದಮೇಲೆ ಅವಳು ಆರೆಂಜ್ ಮಾತ್ರ ಕೇಳ್ತಾ ಇದ್ಲು, ಈಗ ಒಂದು ವಾರದಿಂದ ಬರೀ ಪ್ಲಮ್ ಫ್ರೂಟ್ ಮಾತ್ರ ಕೇಳ್ತಾ ಇದ್ದಾಳೆ. ಅವಳಿಗೆ ಯಾವ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನೇ ನಾನು ಕೊಡ್ತೀನಿ, ಅವಳಿಗೆ ಫೋರ್ಸ್ಫುಲ್ಲಿ ಬೇರೆ ಫ್ರೂಟ್ಸ್ ಎಲ್ಲ ಕೊಡಲ್ಲ.
ಆರ್ವಿ ಫ್ರೂಟ್ಸ್ ತಿನ್ನೋದ್ರೊಳಗೆ ನಾನು ಬೆಡ್ಶೀಟ್ ಚೇಂಜ್ ಮಾಡೋಣ ಅಂತ ಬಂದೆ. ಅವಳು ಬೆಡ್ಶೀಟ್ ಚೇಂಜ್ ಮಾಡೋದನ್ನು ನೋಡಿದರೆ ಮತ್ತೆ ಚೇಂಜ್ ಮಾಡೋದಕ್ಕೆ ಬಿಡಲ್ಲ. ನಿಮಗೆ ಹಳೆ ವೀಡಿಯೋಸ್ ಎಲ್ಲ ನೋಡಿದರೆ ಗೊತ್ತಿರುತ್ತೆ ನಾನು ಬೆಡ್ಶೀಟ್ ಚೇಂಜ್ ಮಾಡುವಾಗ ಅವಳು ಎಷ್ಟು ಹಠ ಮಾಡ್ತಾಳೆ ಅಂತ. ಬೆಡ್ಶೀಟ್ ಚೇಂಜ್ ಮಾಡುವಾಗ ಕೈಯಲ್ಲಿ ರಿಂಗ್ ಇರಲಿಲ್ಲ. ನೋಡಿ ಒಂದ್ಸಲ ಟೆನ್ಷನ್ ಆಯಿತು ಎಲ್ಲಿ ಬಿದ್ದೋಯ್ತು ಅಂತ. ಆಮೇಲೆ ನೋಡುವಾಗ ಬೆಡ್ ಕೆಳಗೆ ಬಿದ್ದಿತ್ತು. ನನಗೆ ಡೇ ಟೈಮಲ್ಲಿ ನಿದ್ದೆ ಮಾಡಿದರೆ ಎದ್ದಮೇಲೆ ಬೋರ್ ಆಗ್ತಾ ಇರುತ್ತೆ, ಏನು ಕೆಲಸ ಮಾಡೋದಕ್ಕೂ ಮನಸ್ಸೇ ಆಗಲ್ಲ. ಜೊತೆಗೆ ಇವತ್ತು ನೆಕ್ ಪೇನ್ ಕೂಡ ಇದ್ದಿದ್ದರಿಂದ ಹಸ್ಬೆಂಡ್ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಸ್ಬೆಂಡ್ ಮಜ್ಜಿಗೆ ಸಾರು ತುಂಬ ಚೆನ್ನಾಗಿ ಮಾಡ್ತಾರೆ, ಇವತ್ತು ಅದನ್ನೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ರೈಸಿಗಿಟ್ಟು ಬೇರೆ ಏನಾದರೂ ಕೆಲಸ ಮಾಡ್ತೀನಿ. ಅಷ್ಟೊತ್ತಿಗೆ ಅವರು ಮಜ್ಜಿಗೆ ಸಾರು ರೆಡಿ ಮಾಡ್ತಾರೆ, ಆಮೇಲೆ ಊಟ ಮಾಡ್ತೀವಿ. ಹಸ್ಬೆಂಡ್ ಮೊನ್ನೆ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದರು. ಈಗ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎಲ್ಲ ತಂದು 2 ದಿನ ಆದಮೇಲೆ ಎತ್ತಿಡ್ತೀನಿ. ಫ್ರಿಜ್ಜಲ್ಲಿ ಇಡದೇ ಇದ್ದರೆ ಹಾಳಾಗುತ್ತೆ ಅನ್ನೋ ವಸ್ತು ಯಾವುದಾದ್ರೂ ಇದ್ದರೆ ಅದನ್ನು ತಂದಿದ್ದ ದಿನನೇ ಸ್ಯಾನಿಟೈಸ್ ಮಾಡಿ ಇಡ್ತೀನಿ, ಇಲ್ಲ ಅಂದರೆ 2 ಡೇಸ್ ಆದಮೇಲೆ ಎತ್ತಿಡ್ತೀನಿ. ಮಜ್ಜಿಗೆ ಸಾರು ರೆಡಿ ಆಗಿದೆ. ಇವತ್ತು ಆರ್ವಿಗೂ ನಾನು ಸಪ್ರೇಟಾಗಿ ಏನೂ ಅಡುಗೆ ಮಾಡಲಿಲ್ಲ, ಹಾಗೆ ಅವಳು ಮಜ್ಜಿಗೆ ಸಾರಲ್ಲಿ ಕೂಡ ಊಟ ಮಾಡಲ್ಲ. ಅವಳಿಗೆ ಇವತ್ತು ಸ್ವಲ್ಪ ಚಟ್ನಿ ಪುಡಿ ಮತ್ತು ತುಪ್ಪ ಹಾಕಿ ಊಟ ಮಾಡಿಸ್ತಾ ಇದ್ದೀನಿ. ಅವಳಿಗೆ ಈ ರೀತಿ ಮಾಡಿ ಊಟ ಮಾಡಿಸಿದರೆ ಇಷ್ಟ ಆಗುತ್ತೆ, ಆದರೆ ತುಂಬ ಖಾರ ಆಗುತ್ತೆ ಅಂತ ನಾನೇ ಅವಳಿಗೆ ಈ ರೀತಿ ಊಟ ಮಾಡಿಸಲ್ಲ. ಆರ್ವಿ ಖಾರ ತುಂಬ ಇಷ್ಟಪಟ್ಟು ತಿಂತಾಳೆ, ಚಟ್ನಿ ಪುಡಿ ಮತ್ತು ಉಪ್ಪಿನಕಾಯಿ ಎಲ್ಲ ಹಾಗೆ ತಿಂತಾಳೆ, ಆದರೆ ನಾನು ಅವಳಿಗೆ ಜಾಸ್ತಿ ಉಪ್ಪಿನಕಾಯಿ ಎಲ್ಲ ಕೊಡಲ್ಲ. ನಾವು ಊಟಕ್ಕೆ ಉಪ್ಪಿನಕಾಯಿ ಹಾಕ್ಕೊಂಡಿದ್ರು, ಅವಳು ನೋಡಿದರೆ ಅವಳೇ ಬಂದು ಉಪ್ಪಿನಕಾಯಿ ಎಲ್ಲ ಖಾಲಿ ಮಾಡ್ತಾಳೆ. ಅದಕ್ಕೆ ಉಪ್ಪಿನಕಾಯಿ ಮೇಲೆ ಅನ್ನ ಹಾಕಿ ಅವಳಿಗೆ ಕಾಣಿಸ್ದೇ ಇರೋ ಹಾಗೆ ಕವರ್ ಮಾಡಿಕೊಂಡು ಊಟ ಮಾಡ್ತೀವಿ. ಅವಳಿಗೆ ಊಟ ಮಾಡಿಸಿ ಈಗ ನಾವು ಊಟ ಮಾಡ್ತಾ ಇದ್ದೀವಿ. ಮಜ್ಜಿಗೆ ಸಾರು ತುಂಬ ಚೆನ್ನಾಗಾಗಿತ್ತು. ಊಟ ಎಲ್ಲ ಮುಗೀತು, ಸ್ವಲ್ಪ ರೈಸ್ ಉಳಿದಿತ್ತು, ಅದನ್ನು ಫ್ರಿಜ್ಜಲ್ಲಿಟ್ಟು ನಾನು ಪಾತ್ರೆ ಎಲ್ಲ ತೊಳಿತೀನಿ. ಇವತ್ತು ಫುಲ್ ಡೇ ನಾನೇನು ಜಾಸ್ತಿ ಕೆಲಸನೇ ಮಾಡಲಿಲ್ಲ, ಮಧ್ಯಾಹ್ನನೂ ಅಡುಗೆ ಮಾಡಲಿಲ್ಲ, ರಾತ್ರಿಗೂ ಅಡುಗೆ ಹಸ್ಬೆಂಡೇ ಮಾಡಿದರು. ಇವತ್ತು ಹಸ್ಬೆಂಡ್ಗೆ ರಜೆ ಇರೋದರಿಂದ ನನಗೆ ಹೆಲ್ಪ್ ಆಯಿತು. ಆದರೆ ಆರ್ವಿಗೆ ಇವತ್ತು ಊಟ ತಿಂಡಿ ಎಲ್ಲ ಏನು ಸರಿ ಹೋಗಲಿಲ್ಲ, ನಾಳೆನಾದರೂ ಪೇನ್ ಕಡಿಮೆ ಆಗುತ್ತೆ ಅಂದ್ಕೊಳ್ತೀನಿ. ಆರ್ವಿನ ಸ್ನಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಅವಳನ್ನ ಸ್ನಾನ ಮಾಡಿಸ್ಕೊಂಡು ಬರೋದ್ರೊಳಗೆ ನಾನು ಕಸ ಗುಡಿಸಿ ಕಸ ಹೊರಗೆ ಹಾಕಿ ಬರ್ತೀನಿ, ಇಲ್ಲ ಅಂದರೆ ಅವಳು ಮೇನ್ ಡೋರ್ ಓಪನ್ ಮಾಡೋದನ್ನು ನೋಡಿದರೆ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹಠ ಮಾಡ್ತಾಳೆ. ಕಸ ಎಸೆಯೋದಕ್ಕೆ ದೂರ ಏನು ಹೋಗೋದು ಬೇಡ, ಪ್ರತಿ ಫ್ಲೋರಲ್ಲೂ ಒಂದೊಂದು ಡಸ್ಟ್ಬಿನ್ ಇಟ್ಟಿರ್ತಾರೆ, ಅಲ್ಲಿ ಹಾಕಿದರೆ ಆಯಿತು, ಅವರು ಪ್ರತಿದಿನ ಸಂಜೆ ಅದನ್ನು ತೊಗೊಂಡು ಹೋಗ್ತಾರೆ.
ಆರ್ವಿಗೆ ನಿದ್ದೆ ಬರ್ತಾ ಇದೆ. ಅವಳಿಗೆ ಇವತ್ತು ಡೇ ಟೈಮಲ್ಲಿ ನಿದ್ದೆ ಸರಿ ಹೋಗಲಿಲ್ಲ, ಹಾಗಾಗಿ ಅವಳಿಗೆ ಬೇಗ ನಿದ್ದೆ ಬರ್ತಾ ಇದೆ. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.